ನಮಸ್ಕಾರ ಎಲ್ರಿಗೂ. ನಾನಿವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಆನಿಯನ್ ಸಮೋಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಮಾಡ್ಕೊಳ್ಳೋದಕ್ಕೆ. ನೀವು ಈ ರೀತಿ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಮಕ್ಕಳು ಮನೆಯಲ್ಲಿದ್ದಾಗ ಸಾಯಂಕಾಲ ಟೈಮ್ ಏನಾದರೂ ಬೇಕು ಅಂತ ಕೇಳಿದಾಗ ನೀವು ಈ ರೀತಿಯಾಗಿ ಈರುಳ್ಳಿ ಸಮೋಸನ ಮಾಡಿಕೊಡ್ಬೋದು. ಬನ್ನಿ ನೋಡೋಣ ಈಗ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಹಿಟ್ಟನ್ನು ಕಲಸ್ಕೊಳ್ಳೋಣ. ಅದಕ್ಕೆ ನಾನು 2 ಕಪ್ನಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆಯೇ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬೇಕಿದ್ರೆ ಕಾಸು ಕೂಡ ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ ಹಾಕ್ಕೋಬೋದು. ಎಣ್ಣೆನ ಕಾಯಿಸಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಸಮೋಸನ ನಾವು ಫ್ರೈ ಮಾಡಿದಾಗ. ಅದಕ್ಕೆ ನಾನು ಹಾಗೆಯೇ ಹಾಕ್ತಾ ಇದ್ದೀನಿ. ಹಾಗೆ ಹಾಕಿದರೂ ಕೂಡ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಎಣ್ಣೆ ಒಟ್ಟಿಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರನೇ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವು ಇದನ್ನು ಪೂರಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಸ್ಕೋಬೇಕು. ನೋಡಿ ಈಗ ಹಿಟ್ಟು ಚೆನ್ನಾಗಿ ಕಲಸ್ಕೊಂಡಿದ್ದಾಗಿದೆ. ಈಗ ನೋಡಿ ಇದು ರೆಡಿಯಾಗಿದೆ. ಈಗ ಹಿಟ್ಟನ್ನು ಒಂದು 10-15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೋಣ. ಇಲ್ಲಿ ನಾನು 2 ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1/4 ಕಪ್ನಷ್ಟು ಅವಲಕ್ಕಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ನಾನು ಇಲ್ಲಿ ಆಮ್ಚೂರು ಪೌಡರ್ ತೊಗೊಂಡಿದ್ದೀನಿ ಹುಳಿಗೋಸ್ಕರ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಈಗ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಕಪ್ನಷ್ಟು ಮೀಡಿಯಂ ಅವಲಕ್ಕಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈರುಳ್ಳಿ ಅಲ್ಲಿರ್ತಕ್ಕಂಥ ನೀರೆಲ್ಲ ಬಿಟ್ಕೊಂಡು ಅವಲಕ್ಕಿ ಮೆತ್ತಗಾಗೋ ತನಕ ಇದನ್ನು ನಾವು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು. ಆಗ ಅವಲಕ್ಕಿ ಬೇಗ ಮೆತ್ತಗಾಗುತ್ತೆ, ಹಾಗೆ ನಮ್ಗೆ ಸಮೋಸ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥದ್ದು. ತುರಿದಿಟ್ಕೊಂಡಿರ್ತಕ್ಕಂಥ ಶುಂಠಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಹಾಗೆಯೇ ಇಲ್ಲಿ ನಾನು ಆಮ್ಚೂರು ಪೌಡರ್ ತೊಗೊಂಡಿದ್ದೀನಿ. ಆಮ್ಚೂರು ಪೌಡರು ಹುಳಿಗೋಸ್ಕರ ಹಾಕಿರೋದು, ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ರೆಡಿ ಮಾಡಿಕೊಂಡಿದ್ದಾಗಿದೆ. ಹಾಗೆ ಹಿಟ್ಟು ಕೂಡ ಒಂದು 10 ನಿಮಿಷ ಚೆನ್ನಾಗಿ ನೆಂದಿದೆ. ನೋಡಿ ಸ್ಟಫಿಂಗ್ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಈಗ ಸಮೋಸನ ರೆಡಿ ಮಾಡ್ಕೋಣ. ಅದಕ್ಕೆ ಇಷ್ಟು ಚಪಾತಿ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದರಲ್ಲಿ 4 ಚಪಾತಿ ಆಗುತ್ತೆ 2 ಕಪ್ ಹಿಟ್ಟಿಗೆ. ಈ ರೀತಿ ಉಳ್ಳೆಗಳನ್ನ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚಪಾತಿನ ಮಾಡ್ಕೋಬೇಕು. ನೆನಪಿರಲಿ, ಈ ಚಪಾತಿ ತೆಳುವಾಗೆ ಮಾಡ್ಕೋಬೇಕು. ಈ ರೀತಿ ತೆಳ್ಳಗೆ ಮಾಡ್ಕೊಂಡಾಗ ಮಾತ್ರ ನಮಗೆ ಸಮೋಸ ಕ್ರಿಸ್ಪಿಯಾಗಿ ಬರುತ್ತೆ. ದಪ್ಪವಾಗಿಬಿಟ್ರೆ ಕ್ರಿಸ್ಪಿಯಾಗಿ ಬರೋಲ್ಲ, ಸಮೋಸ ಮೆತ್ತಗಿರುತ್ತೆ. ಅದರಿಂದ ನಾವು ಈ ರೀತಿಯಾಗಿ ತೆಳ್ಳಗೆ ಚಪಾತಿನ ಮಾಡ್ಕೋಬೇಕು. ಈ ಸಮೋಸನ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲಿಗೆ ಶೀಟ್ಸ್ನ ರೆಡಿ ಮಾಡ್ಕೋಬೇಕು. ಅದರಿಂದ ನಾನು ಈ ರೀತಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಸಮೋಸ ಶೀಟ್ಸ್ ಅಂತ ಕರೀತಾರೆ ನೋಡಿ, ಅದು ನಿಮಗೆ ಸೂಪರ್ ಮಾರ್ಕೆಟಲ್ಲೂ ಕೂಡ ರೆಡಿಮೇಡಾಗಿ ಸಿಗುತ್ತೆ ಸಮೋಸ ಶೀಟ್ಸ್ ಅಂತ. ಅದನ್ನು ನಾವು ಸಮೋಸ ಮಾಡೋದಕ್ಕೆ, ಹಾಗೆಯೇ ವೆಜ್ ರೋಲ್ಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ನಾವು ಈ ರೀತಿ ಮನೇಲಿ ಮಾಡಿಕೊಂಡು ಫ್ರೀಝರಲ್ಲಿ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ನೀವು ಸಮೋಸನ ಮಾಡ್ಕೋಬೋದು. ಈಗ ನೋಡಿ, ಒಂದು ಪ್ಯಾನ್ನ ಕಾಯಿಸೋಕೆ ಇಟ್ಕೊಂಡಿದ್ದೀನಿ. ತೆಳುವಾಗಿ ಮಾಡಿಟ್ಕೊಂಡಿರ್ತಕ್ಕಂಥ ಚಪಾತಿನ ಪ್ಯಾನ್ ಮೇಲೆ ಹಾಕ್ಬಿಟ್ಟು 1-1.5 ನಿಮಿಷದಷ್ಟು ಎರಡೂ ಸೈಡ್ ಬೆಂದಿಸ್ಕೋಬೇಕು. ಪೂರ್ತಿಯಾಗಿ ನಮಗೆ ಸ್ಪಾಟ್ಸ್ ಏನು ಬರೋದು ಬೇಕಾಗಿಲ್ಲ, ಜಸ್ಟ್ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ. ಇದೇ ರೀತಿ ನಾನು ಎಲ್ಲ ಸಮೋಸ ಶೀಟ್ಸ್ನು ಕೂಡ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ನಾನು ಮಿನಿ ಆಲೂ ಸಮೋಸ ಅಂತ ಆಲ್ರೆಡಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಲೂ ಸಮೋಸನ. ನಿಮ್ಗೆ ಆ ವಿಡಿಯೋ ಬೇಕು ಅಂದರೆ, ಇಂಟ್ರೆಸ್ಟ್ ಇದ್ದರೆ ನಿಮಗೆ, ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರ್ತಿ ಚೆಕ್ ಮಾಡಿ. ಅದನ್ನು ಕೂಡ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈ ಚಪಾತಿ ಕೂಡ ರೆಡಿ ಆಯಿತು. ಇದನ್ನು ಕೂಡ ಈಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ.
ಈಗ ನೋಡಿ ಬೇಯಿಸ್ಕೊಂಡಿದ್ದಾಗಿದೆ. ಈಗ ಒಂದು ನಾವು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಬೌಲ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟಾಕೊಂಡಿದ್ದೀನಿ. ನೀರಿನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಪೇಸ್ಟ್ ರೀತಿಯಲ್ಲಿ ನಾವು ಇದನ್ನು ಕಲಿಸ್ಕೋಬೇಕು. ನೋಡಿ ಈಗ ರೆಡಿ ಆಯಿತು ಇದು. ಈಗ ಸಮೋಸನ ಮಾಡ್ಕೊಳ್ಳೋಣ. ಈಗ ನೋಡಿ ನಾನು ಎಲ್ಲ ಚಪಾತಿನೂ ಕೂಡ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಈಗ ಒಂದು ಚಪಾತಿ ತೊಗೊಂಡಿದ್ದೀನಿ ನೋಡಿ, ಸೈಡ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೌಂಡ್ ಆಗಿರೋದ್ರಿಂದ ನಮಗೆ ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಒಂದೊಂದು ಸರ್ತಿ ಕಟ್ ಮಾಡಬೇಕಾದ್ರೆ ಪೂರ್ತಿ ಚಪಾತಿನೇ ಕಟ್ ಆಗಿಬಿಡುತ್ತೆ. ಅದರಿಂದ ನೋಡಿಕೊಂಡು ನಿಧಾನವಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಸ್ಕ್ವಯರ್ ಶೇಪ್ ಆಗಿದೆ. ಈಗ ಇದರಲ್ಲಿ 2 ಭಾಗನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ 2 ಸಮೋಸ ಆಗುತ್ತೆ. ಈಗ ಇದನ್ನು ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ ಈ ರೀತಿ ಎಡ್ಜ್ನ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ ಈಗ ಇದು ಕೋನ್ ರೀತಿ ಬರ್ತಾ ಇದೆ ನೋಡಿ. ಈ ಕೋನ್ ರೀತಿ ಹಿಡ್ಕೊಂಡು ಇದನ್ನು ನಾವು ಒಳಗಡೆ ಈಗ ಸ್ಟಫಿಂಗ್ನ ಹಾಕ್ಕೋಬೇಕು. ಎಷ್ಟು ಸ್ಟಫಿಂಗ್ ಹಿಡಿಯುತ್ತೆ ಸಮೋಸಕ್ಕೆ ಆ ರೀತಿ ನೋಡಿಕೊಂಡು ಹಾಕ್ಕೋಬೇಕು. ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಸ್ಟಫಿಂಗ್ ಹಿಡಿತಿದೆ. ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಈ ರೀತಿ ಸ್ಟಫಿಂಗ್ನ ಹಾಕ್ಬಿಟ್ಟು ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಒಳಗಡೆ ಕೋನ್ ರೀತಿ ಇರುತ್ತೆ ನೋಡಿ, ಅಲ್ಲೆಲ್ಲ ಸ್ಟಫಿಂಗ್ ಹೋಗೋ ರೀತಿಯಾಗಿ. ಈಗ ಇಲ್ಲಿ ಎಕ್ಸ್ಟ್ರಾ ಇದೆ ನೋಡಿ, ಇದಕ್ಕೆ ನಾವು ಏನು ಮೈದಾ ಹಿಟ್ಟಿನ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಚ್ಕೋಬೇಕು. ಈ ರೀತಿ ಹಚ್ಚಿ ಇಲ್ಲಿ ನೋಡಿ ಈ ರೀತಿ ಕ್ಲೋಸ್ ಮಾಡಬೇಕು ಚೆನ್ನಾಗಿ. ಈ ರೀತಿ ನಾವು ಪೇಸ್ಟ್ನ ಹಚ್ಬಿಟ್ಟು ಕ್ಲೋಸ್ ಮಾಡೋದ್ರಿಂದ ನಿಮಗೆ ಸಮೋಸ ಓಪನ್ ಆಗೋದಿಲ್ಲ ಫ್ರೈ ಮಾಡಬೇಕಾದ್ರೆ. ಅದನ್ನು ನಾವು ಈಗ ನೋಡಿ ಒಳಗಡೆ ಸ್ಟಫಿಂಗ್ನ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಈಗ ಮುಂದೆ ಎಕ್ಸ್ಟ್ರಾ ಇರೋದನ್ನು ಕೂಡ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ಸಮೋಸನ. ಅದಕ್ಕೂ ಕೂಡ ನಾನು ಮೈದಾ ಹಿಟ್ಟಿನ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಚ್ಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೇಕು. ಎಲ್ಲೂ ಕೂಡ ಓಪನ್ ಆಗದೇ ಇರೋ ರೀತಿ ನೀಟಾಗಿ ನೋಡಿಕೊಂಡು ನಾವು ಇದನ್ನು ಕ್ಲೋಸ್ ಮಾಡೋಣ. ನೋಡಿ ಈ ರೀತಿ ಚೆನ್ನಾಗಿ ಮೈದಾ ಹಿಟ್ಟಿನ ಪೇಸ್ಟ್ ಹಾಕ್ಬಿಟ್ಟು ನೀಟಾಗಿ ಇದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ಈ ಕಾರ್ನರಲ್ಲೂ ಕೂಡ ಓಪನ್ ಆಗುತ್ತೆ ಒಂದೊಂದು ಸರ್ತಿ. ನೀಟಾಗಿ ನೋಡಿಕೊಂಡು ಈ ರೀತಿ ಕ್ಲೋಸ್ ಮಾಡಿಕೊಂಡು ನೋಡಿ ಸಮೋಸ ಟ್ರಯಾಂಗಲ್ ಶೇಪಲ್ಲಿ ರೆಡಿ ಆಯಿತು. ಇದೇ ರೀತಿ ನಾನು ಎಲ್ಲ ಸಮೋಸನೂ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ. ನಿಮಗೆ ಇನ್ನೊಂದು ಸಮೋಸನ ಯಾವ ರೀತಿ ನಾನು ಮಡ್ಚೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಈ ರೀತಿ ಈಸಿಯಾಗಿ ಮಡ್ಚ್ಕೋಬೋದು. ಈಗ ಈ ರೀತಿ ಗಮ್ ಥರ ನಾ ಪೇಸ್ಟನ್ನು ಹಚ್ಚಿಬಿಟ್ಟು ಕ್ಲೋಸ್ ಮಾಡಿಕೊಂಡು ಈಗ ಒಳಗಡೆ ಸ್ಟಫಿಂಗ್ನ ಹಾಕ್ಕೊಂಡು ಮತ್ತು ಮೇಲ್ಗಡೆನೂ ಕೂಡ ನಾವು ಮೈದಾ ಹಿಟ್ಟಿನ ಪೇಸ್ಟ್ ಹಚ್ಕೊಂಡು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು, ಸಮೋಸ ರೆಡಿ ಆಯಿತು. ತುಂಬಾ ಈಸಿ ಇದು ಮಾಡ್ಕೊಳ್ಳೋದು ನೋಡಿ. ಇದನ್ನು ಕೂಡ ಟ್ರಯಾಂಗಲ್ ಶೇಪಲ್ಲಿ ಚೆನ್ನಾಗಿ ಬಂದಿದೆ ನೋಡಿ. ಇದೇ ಥರ ನಾನು ಎಲ್ಲ ಸಮೋಸನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಕೂಡ ನಾನು ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡು ಅದಾದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಸಮೋಸನ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಆಗ ಮಾತ್ರ ನಮಗೆ ಸಮೋಸ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಹಾಗೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಮಾತ್ರ ಕೆಂಪಗಾಗುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ನಾವು ಅದನ್ನು ತೆಗೆದಾಗ ಎಣ್ಣೆಯಿಂದ ಮೆತ್ತಗಾಗುತ್ತೆ. ಅದರಿಂದ ಸ್ವಲ್ಪ ಟೈಮ್ ಇಡಿಸಿದ್ರೂ ಪರವಾಗಿಲ್ಲ, ನಿಧಾನವಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಸಮೋಸ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ ನೋಡಿ, ಗೋಲ್ಡನ್ ಕಲರಲ್ಲಿ ಬಂದಿದೆ. ಈ ರೀತಿ ಬಂದಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಎಣ್ಣೆಯಿಂದ ಸಮೋಸನ ತಕ್ಕೊಂಬಿಡೋಣ. ನೋಡಿ ತುಂಬಾ ಚೆನ್ನಾಗಿದೆ, ತುಂಬ ಈಸಿ ಮಾಡ್ಕೊಳ್ಳೋದು ಕೂಡ. ನೀವು ಸಮೋಸ ಶೀಟ್ನ ರೆಡಿ ಮಾಡಿಕೊಂಡು ಫ್ರೀಸರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ನೀವು ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಅದರಲ್ಲಿ ಫಿಲ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು, ಈಸಿಯಾಗಿ ಸಮೋಸ ರೆಡಿ ಆಗುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರ್ತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಮಕ್ಕಳಿದ್ದಾಗ ಏನಾದರೂ ಸ್ನ್ಯಾಕ್ಸ್ನ ಕೇಳ್ತಾ ಇರ್ತಾರೆ ನೋಡಿ, ಆ ಟೈಮಲ್ಲಿ ನೀವು ಈ ರೀತಿಯಾಗಿ ಸಮೋಸನ ಮಾಡಿಕೊಟ್ಟಾಗ ಅವರು ಕೂಡ ಖುಷಿಯಾಗಿ ತಿಂತಾರೆ, ಎಂಜಾಯ್ ಮಾಡ್ತಾರೆ. ಇವತ್ತಿನ ಸಮೋಸ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.